ನಾನು ಲಿಂಗಾಯತನೇ ಒಬ್ಬ ರಾಜು ಅಂತ, ನನ್ನ ಹೆಸರು ರಾಜು ಅಂತ. ನಾವು ಸಿದ್ದರಾಮಯ್ಯನವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದರು ನಮ್ಮ ಈ ಕ್ಷೇತ್ರಕ್ಕೆ. ವರ್ಣಾ ಕ್ಷೇತ್ರ ಮತ್ತು ಚಾಮುಂಡೇಶ್ವರಿ ಎರಡೂ ಇಂಡಿಪೆಂಡೆಂಟ್ ಒಂದೇ ಕ್ಷೇತ್ರ ಇದ್ದಾಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದರು. ಆತನ ಹಿಂದೆ ಬಹುಮತದಿಂದ ಗೆಲ್ಸಿ ಕಳಿಸಿದ್ದೋ ನಾವು. ಅಭಿವೃದ್ಧಿ ಕೆಲಸಗಳು ಸಾಕಾಗಷ್ಟಾಗಿದೆ. ರೋಡ್ ಇರ್ಬೋದು, ಡಾಂಬರ್ಗಳಿರ್ಬೋದು, ಒಳಚರಂಡಿ ವ್ಯವಸ್ಥೆಗಳಿರ್ಬೋದು, ಗ್ರಾಮ ಪಂಚಾಯತಿ ಏನೇನು ಸವಲತ್ತು ಕೊಟ್ಟಿದ್ದು ಅದಿರ್ಬೋದು, ಈ ಅನ್ನಭಾಗ್ಯ ಅಂತ ಹೇಳ್ತಾರೆ ಕೊಟ್ಟು ಸೋಂಬೇರಿ ಮಾಡಿದ್ರು ಅಂತಾರೆ. ಏನು ಸೋಂಬೇರಿ ಆಗಿದ್ದರು ಅವರು ಆಳುಗಳು ಸೋಂಬೇರಿ ಆಗ್ತಾರೆ. ನಾವು ಈಗ ನಾವು 4 ಎಕರೆ 5 ಎಕರೆ ಜಮೀನು ಮಾಡಿಕೊಂಡಿವಿ, ಸೋಂಬೇರಿ ಆಯ್ತೀವಿ ಅಲ್ಲ, ನಾವು ಹೋಗ್ಬಿಟ್ಟು ಹೋಗ್ಬಾರ್ದು ಈ ಥರ ಡಿಪೋಗೆ ಅಕ್ಕಿ ತಗೊಳ್ಳೋದಕ್ಕೆ. ಈಗ ನಾವು ತಿಂತಾವಿ ಕೊಟ್ಟಿರೋ ಹೊತ್ತಿಗೆ, ಅದು ಅಕ್ಕಿ ಮೇಲೆ ಯಾರ್ಯಾರು ಋಣ ಯಾರ್ಯಾರಿಗೆ ಇದೆಯಂತ ಯಾರು ಹೇಳಿದ್ದಾರೆ ಗಾದಿನ. ತಿನ್ನೋದು ತಿನ್ನೋದು ಕೊಡೋಕೆ ನಾವು ಅಲ್ಗಳಿಬಾರ್ದು. ಅವರು ಸಾಕಾಗಷ್ಟು ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳ್ತಾ ಇದ್ದರೆ ಇನ್ನೂ ಬೇಕಾದಷ್ಟು ಅದೇ ಹೇಳಬಾರ್ದು. ಸದ್ಯಕ್ಕೆ ಸಾಕು ಇಷ್ಟೇ. ಸಿದ್ದರಾಮಯ್ಯನವರು ಮತ್ತೊಮ್ಮೆ ಗೆದ್ದು ಮುಖ್ಯಮಂತ್ರಿ ಆಗಲಿ ಅನ್ನೋದೇ ನಮ್ಮ ಇಲ್ಲಿರೋರೆಲ್ಲ ಲಿಂಗಾಯತರೇ ಅಲ್ವಾ. ನಾವು ಲಿಂಗಾಯತರು, ನಾವು ಸಿದ್ದರಾಮಯ್ಯವರೇ ಕೆಲವರು 100 ವರ್ಷ ಗ್ಯಾರಂಟಿ, ಕೆಲವರು ಅವರೇ ಅಂತ ನಮ್ಮದೆಲ್ಲ. ಅವರು ನಮಗೆ ಬೇಕಾದಷ್ಟು ಉಪಕಾರ ಮಾಡ್ರ. ವರ್ಣಾ ಚಂದ್ರದಲ್ಲಿ ಮಾಡೋ ಕೆಲಸ ಕಾರ್ಯಗಳು, ಡ್ರೈನು, ರೋಡು, ಎಲ್ಲ ಸೌಲಭ್ಯನೂ ಮಾಡ್ರ ನಮ್ಮದು. ನಾವು ಸಿದ್ದರಾಮಯ್ಯರು, ನಾವು ಲಿಂಗಾಯತರು, ನಾವು ಸಿದ್ದರಾಮಯ್ಯವರೇ ಗೆಲ್ಲಬೇಕು ಅಂದರೆ ನಮ್ಮ ಮಾಸ ಗೆದ್ದು ಗೆಲ್ತಾರೆ ಗ್ಯಾರಂಟಿ ಅಂತ ನಮ್ಮ ಭರವಸೆ. ನಾವು ಜಾತಿ, ನಾವು ವ್ಯಕ್ತಿ ನೋಡಿ ಹಾಕಿವ ಹೊರತು ಜಾತಿ ನೋಡಿ ಹಾಕಲ್ಲ ನಾವು. ನಿಜಕ್ಕೂ ನಾವು ಸಿದ್ದರಾಮಯ್ಯವರೇ ನಮ್ಗೆ ಬೇಕು ಅಂತ ನಾವು ಹಾಕ್ತಾಯಿರೋದು. ಜಾತಿ ನಾವು ಇದು ಮಾಡ್ತಾಯಿಲ್ಲ. 1,000-15,000 ಓಟ್ಲು ಗ್ಯಾರಂಟಿ ರೀಡಿಂಗಲ್ಲಿ ಗೆಲ್ತಾರೆ. ಈ ವರ್ಣಾ ಕ್ಷೇತ್ರಕ್ಕಾಗಿ ಬೇಕಾದಷ್ಟು ಕೆಲಸಗಳು ನಡೆದವ. ನೀರಾಗಿರ್ಬೋದು, ನೀರುಗಳು, ಕಟ್ಟೆಗಳು, ಕವಲಿಗಳಾಗಿರ್ಬೋದು, ಕೆಲಸ ರಸ್ತೆಗಳಾಗಿರ್ಬೋದು, ಅಕ್ಕಿ ಕೊಡೋದಾಗಲಿ, ಇನ್ನೊಂದಾಗಲಿ ಜನಗಳಿಗಾಗಿ ಈ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಮಾಡಿರೋ ಅನುದಾನ ಯಾರೂ ಮಾಡಿಲ್ಲ. ಅವನಷ್ಟು ಮನೆಗಳೇ, ಅವ್ರು ಸಿ ಎಮ್ ಆಗಿದ್ದಾಗ ಮನೆಗಳು ಹಿಂದಕ್ಕೆ ಹೋಗವ, ಎಷ್ಟೋ ಮನೆಗಳು ಹಿಂದಕ್ಕೆ ಹೋಗವ. ಅಷ್ಟು ಮನೆಗಳು ಕೊಡಿಸಿದ್ರು ಅವರು. ಈ ಪಂಚಾಯತಿ ಒಂದು ಮನೆ ಬಂದಿಲ್ಲ ಇಲ್ಲಿಗ. ಈ ಮೋದಿ ಸರ್ಕಾರದಲ್ಲಿ ಒಂದು ಮನೆ ಬಂದಿಲ್ಲ ನೋಡೋಕೆ. ಒಂದು ಮನೆ ತಿರುಗಿ ನೋಡ್ತೀವಿ ಅಂದ್ರೆ ಒಂದು ಮನೆ ಇಲ್ಲ. 5 ವರ್ಷದಿಂದ ಸರ್ಕಾರ 5 ವರ್ಷದಿಂದ ಅಳ್ತಾರೋ ಅವರು. ಈ ಕೆಲಸ ಯಾರೂ ಮಾಡೋಕ್ಕಾಗಿಲ್ಲ, ಇನ್ನೂ ಮಾಡೋಕ್ಕಾಗಲ್ಲ, ಮುಂದಕ್ಕೂ ಮಾಡೋಕ್ಕಾಗಲ್ಲ. ನಾವು ಹೇಳ್ಕೋಬೇಕಂದ್ರೆ ಸಾಹೇಬ್ರೆ ಮಾಡಿದಾರೋ ಮಾಡಲ್ಲ ಮುಂದಕ್ಕೆ, ಅಷ್ಟು ಕೆಲಸ ಮಾಡಾರ. ಇವತ್ತು ಆ ಕೆಲಸಗಳು ಮಾತ್ರ ನಿನ್ನೆಲ್ಲೂ ಮಾಡೋಕ್ಕಾಗಲ್ಲ. ಇಡೀ ಕರ್ನಾಟಕ ಕುಣಿತದ ಸಿದ್ದರಾಮಯ್ಯನ ಬಗ್ಗೆ ಇನ್ಯಾರು ಏನು ಮಾಡೋಕ್ಕಾಗಲ್ಲ. ವರ್ಣಾಕ್ಷೇತ್ರ ಎಲ್ಲ ಇಡೀ ಕರ್ನಾಟಕನೇ ಕುಣಿತದ ಸಿದ್ದರಾಮಯ್ಯನವ್ರು ಏನಂತ. ಬದಲಾವಣೆ ಅಂದ್ರೆ ಏನು ಮಾಡಿಲ್ಲ ಅಂದ್ರೆ ಬದಲಾವಣೆ ಮಾಡ್ಬೋಸ. ಬದಲಾವಣೆ ಮಾಡೋಕ್ಕೆ ಸೋಮಣ್ಣವ್ರು ಯಾರು ಅಂತ ಗೊತ್ತಿಲ್ಲವೋ ನಾವು ಇಲ್ಲಿ ವರ್ಣಾಕ್ಷೇತ್ರಕ್ಕೆ. ಈಗ ನಮಗೆ ಅವರು ಅನು ನಮಗೆ ನಮಗೇನು ಅವ್ರಿಗೆ ಮೋಸ ಮಾಡಿದ್ರೆ ಸಾಹೇಬ್ರು ಬೇಕಾ ಹೊಸಮುಖ ನೋಡ್ಬೋದು. ಸಾಹೇಬ್ರು ಮಾಡಿರೋ ಅನುದಾನನೇ ನಮ್ಗೆ ಬೇಕಾದಷ್ಟು ಕೊಡಗಳು ಬಿದ್ದವಲ್ಲ ಇಲ್ಲಿ. ಈ ರೋಡ್ಗಳು ಇಷ್ಟು ಮಟ್ಟ ಗುಂಡಿತ್ತು. ಈ ರೋಡು ಅಂದರೆ ರೋಡಲ್ಲ, ಇದು ಒಂದು ಗುಂಡಿ ಇದು. ಆ ಥರ ಈ ರೋಡ್ಗಳು ಸರ್, ರಸ್ತೆಗಳು ನಮ್ಮೂರಲ್ಲಿ ಯಾವ ನಮ್ಮೂರು ಅಂತೆಲ್ಲ ಇಡೀ ವರ್ಣಾ ಕ್ಷೇತ್ರನೇ ಅಷ್ಟು ಚೆನ್ನಾಗಿ ಮಾಡ್ಯಾರ. ಯಾರು ಬೆಳ್ತೋರಾಗಿಲ್ಲ ಅದ್ರ ಬಗ್ಗೆ. ಯಾವುದೇ ಕೆಲಸ ಮಾಡೋ, ಯಾವುದೇ ಕೆಲಸ ಮಾಡಿ, ಯಾವುದೇ ಕೆಲಸಗಳು ಕೆಲಸ ಉಳಿದವ ಸಾಹೇಬ್ ಸಿದ್ದರಾಮಯ್ಯನ ಕ್ಷೇತ್ರದಲ್ಲಿ, ವರ್ಣಾ ಕ್ಷೇತ್ರದಲ್ಲಿ ಅನ್ನೋದು ಯಾವುದೂ ಇಲ್ಲ. ಯಾವುದೇ ಮನೆ ಆಗಿರ್ಬೋದು, ಇದೇ ಆಗಿರ್ಬೋದು, ಮೋರಿ ಆಗಿರ್ಬೋದು, ಯಾವುದೇ ಕೆಲಸಗಳು ಬಾಕಿ ಉಳಿದಿಲ್ಲ. ಸಾಹೇಬ್ರ ಕ್ಷೇತ್ರ ಅಷ್ಟೇ ಅಭಿವೃದ್ಧಿ ಆಗದ ಸಾ. ಎಲ್ಲ ನಿಂತ್ಕೊಳ್ಳೆ, ಎಲ್ಲ ಒಡಲೆ, ಆದ್ರೆ ಸಾಹೇಬ್ರು 100ಕ್ಕೆ 100 ಗೆಲ್ತಾರ ಸಾ. ಅದರಲ್ಲಿ ಎಣ್ಣೆ ಮಾತಿಲ್ಲ, 100ಕ್ಕೆ 100 ಗೆಲ್ತಾರ ಸಾಹೇಬ್ರು. ಚೆನ್ನಾಗದ, ಎಲ್ಲ ಕಡೆನೂ ಚೆನ್ನಾಗದ, ಒಂದು ಕಡೆಯಲ್ಲಿ ಎಲ್ಲ ಕಡೆನೂ ಚೆನ್ನಾಗದ ಸಾಹೇಬ್ರಿಗ. ಸಿದ್ದರಾಮಯ್ಯನವ್ರು ಗೆಲ್ತಾರ. BJP ಅವರು ಹೂವಪ್ಪವ ಮಾತು ಹೇಳ್ತಾ ಇರೋದು. ಸಿದ್ದರಾಮಯ್ಯನವ್ರ ಸೋಲು ಅನ್ನೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಸೋಲು ಅನ್ನೋದೇ ಇಲ್ಲ. ಎಲ್ಲ ಕೆಲಸ ಅಭಿವೃದ್ಧಿ ಎಲ್ಲ ಆಗಿದೆ ಸರ್. ನಮ್ಮಲ್ಲಿ ಒಂದೇ ಅಂತಲ್ಲ, ವರ್ಣಾ ಕ್ಷೇತ್ರದಲ್ಲಿ ಇಡೀ ಎಂಟೈರ್ ವರ್ಣಾ ಕ್ಷೇತ್ರದಲ್ಲೇ ಕೆಲಸ ಆಗಿದೆ. ಒಂದೂರು ಅಂತೇನಿಲ್ಲ, ಎಂಟೈರ್ ಕ್ಷೇತ್ರದಲ್ಲೇ ಆಗಿದೆ ಕೆಲಸ ಮಾತ್ರ. ಯಾವ ಊರಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ಕೆಲಸ ಮಾತ್ರ. ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇರೋದೇ ಎಲ್ಲ ಎಂದಾಗ ಜಾತಿ ಅಂತ ಬಂದಾಗ ಒಂದಷ್ಟು ಇರುತ್ತಲ್ಲ, ಹಾಗಾಗಿ ಮಾಡೇ ಮಾಡ್ತಾರೆ. ಅವ್ರು ಏನು ಮಾಡೋಕ್ಕಾಗಲ್ಲ. BJP ಅವರು ಎಲ್ಲೇ ಇದ್ದರು ಸೋಮಣ್ಣನ ತಕೊಬಂದರು, ಇಲ್ಲಿ ನಿಲ್ಲಿಸಿದ್ರು, ಅವ್ರು ಹರಕೆ ಕುರಿ ಮಾಡಿದ್ರು, ನಿಲ್ಲಿಸ್ಬಿಟ್ಟು ಹೋದರು. ಈಗ 5 ವರ್ಷ ಆಡಳಿತ ಮಾಡಿ ಅವರು ಕ್ಷೇತ್ರ ತವರು ಜಿಲ್ಲೆ ವರ್ಣಾ ಕ್ಷೇತ್ರ ಸಿದ್ದರಾಮಯ್ಯನವ್ರದ್ದು. ಹಂಗಾಗಿ ಅವರು ಇಲ್ಲೇ ಎಷ್ಟೊಂದು ಯಾರು ಕೆಲಸ ಮಾಡಿ ಸೋಮಣ್ಣನ ಕಳಿಸಿದ್ರೆ ಜನ ಎಲ್ಲಿ ಕೆಲಸ್ತಾರೆ? ಆಗಲ್ಲ. ಸುಮ್ಮನೆ ಒಂದಷ್ಟು ಜನ ದುಡ್ಡು ಕಂತವ್ರ, ಕೋಟಿಗಟ್ಟಲೆ ದುಡ್ಡು ತಂದು ಸುರಿತವ್ರ, ದುಡ್ಡಿನ ಮೇಲೆ ಅವರು ನಿಂತ್ಕೊಂಡು ಇದು ಮಾಡ್ತಾವ್ರ ಅಷ್ಟೆ. ಇನ್ನೂ 2 ದಿನ ಅಷ್ಟೇ ಅವರೆಲ್ಲ ಇನ್ನು 2 ದಿನ ಕಳೆದ ಮೇಲೆ ಮುಗೀತವ್ರದ್ದು. ಅವ್ರು ಸೋಲೋದಂತೂ ಸೋಮಣ್ಣ ಖಚಿತ. ಎರಡೂ ಕ್ಷೇತ್ರನೂ ಸೋಲೆ ಸೋಮಣ್ಣವ್ರಿಗೆ. ಆ ಪ್ರತಾಪ್ ಸಿಂಹನ ಮುಖ ನೋಡಿದ್ರೆ ಇಲ್ಲಿ ಯಾರು ಓಟ್ ಕೊಟ್ಟರು? ಕೊಡೋರು ಕೊಡಲ್ಲ. ಯಾರು ನಾವು ಅವ್ರಿಗೊಂದು ಇವ್ರಿಗೊಂದಾರು ಓಟ್ ಮಾಡೋಂಥಾರು ಮಾಡೋರು ಜನ. ಆ ಪ್ರತಾಪ್ ಸಿಂಹ ಬಂದು ಇಲ್ಲೇ ಒಂದು ಗಲಾಟೆಗಳು ಹುಟ್ಟಾಕಿ ಇಲ್ಲಿ ಓಟೇ ಹಾಕಲ್ಲ ಪಾಪ ಸೋಮಣ್ಣವ್ರಿಗೆ. ಅವರು ಹರಕೆ ಕುರಿ ಮಾಡ್ತಾರೆ ಸೋಮಣ್ಣವ್ರು. ಸಾ ಒಬ್ಬ ಪ್ರಧಾನಿಯಾದವ್ರು ಬಂದು ರಾಜ್ಯದಲ್ಲಿ ಉಳ್ಕೊತೀನಿ ಅಂದ್ರೆ ಏನ? ಅವ್ರು ಕೆಲಸ ಕಾರ್ಯ ಮಾಡಿದ್ಮೇಲೆ ಮೋದಿ, ಅಮಿತ್ ಶಾ, ಸಂತೋಷ್ ಅವರು,
ಜೆ ಪಿ ನಟ ಹೇಗೆ ಆದಿತ್ಯನಾಥ್ ಇವರೆಲ್ಲ ಬರಬೇಕಾಗಿತ್ತಲ್ಲ, ಈಗ ಸುಮ್ಮನೆ ಬರೋದೆಲ್ಲ ಸುಳ್ಳು, ಅವ್ರು 40% ಕಮಿಷನು, ಏನು ಕೆಲಸ ಕಾರ್ಯ ಮಾಡಿಲ್ಲ, ಹಂಗಾಗಿ ಅವ್ರು ಬರಲ್ಲ ಸರ್ ನಮ್ಮ ವರ್ಣಕ್ಷೇತ್ರದಲ್ಲಿ ಬರಲ್ಲ. ಸಿದ್ದರಾಮಯ್ಯನವರ ಅಭಿವೃದ್ಧಿಯನ್ನು ನಾವು ನೋಡಿರೋದ್ರಿಂದ ಈ ಬಾರಿ ಖಂಡಿತವಾಗ್ಲೂ ಬರ್ತಾರೆ, ಗ್ಯಾರಂಟಿ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈಗ ನಾನು ಒಬ್ಬ ಲಿಂಗಾಯತನಾಗಿ ಖಂಡಿತವಾಗ್ಲೂ ಯಾಕಂದರೆ ಅಭಿವೃದ್ಧಿಯನ್ನು ನೋಡಬೇಕಂತಂದು ಅನುದಾನ, ಈಗ ರಸ್ತೆ ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು, ಹಿಂದೆ ಓಡಾಡೋಕ್ಕೆ ಆಗ್ತಿರಲಿಲ್ಲ ನಮ್ಮ ಜನಗಳು, ಇದರಲ್ಲಿ ಈಗ ಕಾಂಕ್ರೀಟ್ ರಸ್ತೆಗಳಾಗಿದೆ, ಜಮೀನುಗಳಲ್ಲಿ ದಾರಿ ಇರಲಿಲ್ಲ. ಅವತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಕಿರಾಳ್ ಟು ಹೊಸಕೋಟೆ ರಸ್ತೆಯಲ್ಲಿ ಒಂದು ದನಗಳು ಹೋಗೋಕ್ಕೆ ಆಗ್ತಿರಲಿಲ್ಲ. ಇವತ್ತು ಡಾಂಬರಿಂಗ್ ಆಗಿದೆ, ಟ್ಯಾಂಕಿಗೆ ಮೇಲ್ಗೂ ಮೇಲ್ಕೊಂಡು ಟ್ಯಾಂಕಿಗೆ ಇನ್ನೊಂದು ವ್ಯವಸ್ಥೆ ಆಗಿದೆ, ಹೊಸ ಗ್ರಾಮ ಪಂಚಾಯತಿ ಆಗಿದೆ. ಈಗ ನಮಗೆ ಮೂಲಭೂತವಾಗಿ ಬೇಕಾಗಿರುವಂಥ ಎಲ್ಲ ಅವಕಾಶಗಳು ಇದೆ, ಸದ್ಯಕ್ಕೆ ಸಮಸ್ಯೆ ಅಂತೂ ಇಲ್ಲ. ಎಲ್ಲವೂ ಕೂಡ ಅಭಿವೃದ್ಧಿ ನಮಗೆ ಬೇಕಾದಂಥ ಅಭಿವೃದ್ಧಿಗಳು ಮಾಡುವಂಥದ್ದು ಇದೆ. ಅಷ್ಟೇ ಅಲ್ಲದೆ ನಮಗೆ ಅವೆಲ್ಲಕ್ಕಿಂತ ಕೆಲವರು ಅನ್ಬೋದು ಅಕ್ಕಿ ಕೊಟ್ಟರೆ ಫ್ರೀ ಆಗುತ್ತಂದೆ, ಬಡವರಿಗೆ ಅಕ್ಕಿ ಬೇಕೇ ಬೇಕು, 10 ಕೆಜಿ ಅಕ್ಕಿ ಅದು ಒಂದು ಶ್ರೇಷ್ಠವಾದಂಥ ಕೆಲಸ.